ಗುರುಬ್ರಹ್ಮ ಗುರುವಿಷ್ಣು ಗುರುದೇವು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಸತೋಮ ಸದ್ಘಮಯ ತಮಸೋಮ ಜ್ಯೋತಿರ್ಘಮಯ ಮೃತ್ಯೋರ್ಮ ಅಮೃತಂ ಘಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರೇ ಕೃಷ್ಣ. ಭಗವಂತನ ಅನುಗ್ರಹದಿಂದ ಈ ದಿನ ನಾವು ಈ ತರಗತಿಗೆ ಈ ಬೆಳಗಿನ ಜಾವದಲ್ಲಿ ಒಂದು ಕಡೆ ಸೇರಿದ್ದೀವಿ. ಹಾಗೂ ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರೋ ಆ ಸಾವಿರಾರು ಶ್ರೋತೃಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಮ್ಮ ಕಿವಿ ಕೂಡ ಒಂದು ಯಜ್ಞಕುಂಡ, ಆ ಯಜ್ಞಕುಂಡದೊಳಗಡೆ ಭಗವಂತನ ಚಿಂತನೆ ಎಂಬ ಹವಿಸನ್ನು ಹಾಕಿದಾಗ ಅದು ಬಹಳ ಶ್ರೇಷ್ಠವಾದ ಯಜ್ಞವಾಗುತ್ತೆ ಅಂತ. ನಾನು ಭಗವದ್ಗೀತೆ ಅಧ್ಯಾಯ 4:28 ಶ್ಲೋಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಕಳೆದ ತರಗತಿಯಲ್ಲಿ. ಅದಕ್ಕೂ ಮುಂಚೆ ನೀವು ಬಹಳ ಚಿಕ್ಕ ವಯಸ್ಸಿನಿಂದ ಪ್ರಾರ್ಥನೆ ಮಾಡುವ ಕೊನೆಯಲ್ಲಿ 3 ಸಾರಿ ಶಾಂತಿ 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 ಅಂತ ಹೇಳ್ತೀವಿ. ಏನಿದು 3 ಸಾರಿ ಹೇಳ್ತಾರೆ, ಯಾಕೆ ಹೇಳ್ತಾರೆ, ಅದರ ಅರ್ಥ ಏನು ತಿಳ್ಕೊಳ್ಳೋದು ಮುಖ್ಯ. ಆಯಿತಾ, ನಾವು ಯಾವುದೇ ಶ್ಲೋಕವನ್ನು ಹೇಳಿದಾಗ ಓಂ ಶಾಂತಿ ಶಾಂತಿ ಶಾಂತಿ. ಏನು ಶಾಂತಿ ಅಂದರೆ, ಈ ಪೀಸ್ಫುಲ್ ಲೈಫ್, ಶಾಂತಿಯುತವಾದ ಜೀವನ ಅಂದ್ರ ಅರ್ಥ ಏನು, ಯಾವುದೇ ವಕ್ರತೆಗಳಿಲ್ಲದೆ, ಯಾವುದೇ ಸಮಸ್ಯೆಗಳಿಲ್ಲದೆ ಅಥವಾ ಯಾವುದೇ ವಿಘ್ನಗಳಿಲ್ಲದೆ ಏನು ಸಮಸ್ಯೆ ಬಂದರೂ ನಮ್ಮ ಬದುಕುವ ಸಮಸ್ಯೆಯನ್ನು ನಿವಾರಿಸಿ ಆದದ್ದಲ್ಲಿ ಆಮೇಲೆ ಶಾಂತಿ. ಸಮಸ್ಯೆ ಇದ್ದರೆ ಅದು ಹೇಗೆ ಶಾಂತಿ ಆಗುತ್ತೆ, ಇಲ್ಲ. ಆದರೆ ಈ 3 ಸಾರಿ ಶಾಂತಿ ಹೇಳಲಿಕ್ಕೆ ಏನು ಕಾರಣ ನೋಡಿ, ನಮ್ಮಲ್ಲಿ ಮನುಷ್ಯನಿಗೆ ಈ 3 ದಾರಿಗಳಿಂದ ಸಮಸ್ಯೆಗಳು ಬರ್ತವೆ. ಅದನ್ನು ನಮ್ಮ ಅಧ್ಯಾತ್ಮದಲ್ಲಿ ಆದಿ ದೈವಿಕ, ಆದಿ ಭೌತಿಕ ಮತ್ತು ಆಧ್ಯಾತ್ಮಿಕ. ಆದಿ ದೈವಿಕ ಅಂದರೆ ಏನು ನೋಡಿ, ದೈವದ ವಿಚಾರ. ಈಗ ಮಳೆ ಬರದೆ ಬೆಳೆಯೆಲ್ಲ ಹಾಳಾದರೆ, ಬೆಳೆಯೆಲ್ಲ ಒಣಗಿ ಹೋದರೆ, ಅಥವಾ ಪ್ರವಾಹ ಆದರೆ, ಅಥವಾ ಭೂಕಂಪ ಆದರೆ, ಅಂದರೆ ಯಾವುದು ಮನುಷ್ಯನ ಕೈಲಿಲ್ಲ, ಭಗವಂತನ ಕೈಲಿದೆ. ಆದಿ ದೈವಿಕ ಅಂದರೆ ಭಗವಂತನಿಂದ ಕೊಡಲ್ಪಡುವಂಥದ್ದು, ಅಥವಾ ಮನುಷ್ಯನ ಕೈಲಿ, ಮನುಷ್ಯನ ನಿಯಂತ್ರಣದಿಂದ ದೂರ, ಮನುಷ್ಯನ ಕಂಟ್ರೋಲಲ್ಲಿ ಅದಿಲ್ಲ. ಅದು ಭೂಕಂಪ ಆಗೋದು ಮನುಷ್ಯನ ಕೈಲೈತಾ, ಮಳೆ ಬರೋದು ಬರದೇ ಇರೋದು ಮನುಷ್ಯನ ಕೈಲೈತಾ, ಇಲ್ಲ. ಈ ಯಾವುದ್ಯಾವುದು ಭಗವಂತನೇ ನನ್ನ ಕೈಯಲ್ಲಿಲ್ಲವೋ, ನಿನ್ನ ಕೈಯಲ್ಲಿದೆಯೋ, ಅವುಗಳಿಂದ ನನಗೆ ತೊಂದರೆ ಆಗದಂತೆ ಶಾಂತಿಯುತವಿಂದ ನನ್ನ ಬದುಕನ್ನು ಕಾಪಾಡು. ಅದಿ ದೈವಿಕ ಅಂದರೆ ದೇವರನ್ನು ನನ್ನ ಬದುಕನ್ನು ಈ ಪ್ರಕೃತಿ ವಿಕೋಪಗಳು ಅಥವಾ ನನ್ನ ಕೈಯಲ್ಲಿ ನನ್ನ ಕಂಟ್ರೋಲಲ್ಲಿ ಇಲ್ಲದೇ ಇರೋ ಈ ಪ್ರಕೃತಿ ಅಥವಾ ದೈವದ ಕಾರಣಕ್ಕಾಗಿ ಏನು ಕಷ್ಟಗಳು ಬರ್ಬೋದು ಅದರಿಂದ ನನ್ನನ್ನು ಕಾಪಾಡು ಅಥವಾ ನನ್ನ ಬದುಕನ್ನು ಶಾಂತಿಯಾಗಿಡು. ಒಂದು ಇನ್ನು ಆದಿ ಭೌತಿಕ ಅಂದರೆ ಅದು ನಮ್ಮ ದೇಹ ಮನಸ್ಸಿಗೆ ಸಂಬಂಧಿಸಿದ್ದು, ಸ್ವಯಂಕೃತ. ನಾವೇನೋ ಕಾಯಿಲೆ ತರಿಸ್ಕೊಂಡಿರ್ತೀವಿ ಅಥವಾ ನಾವೇನೋ ಮನಸ್ಸಿಗೆ ಡಿಪ್ರೆಷನ್ಗೆ ಹೋಗಿರ್ತೀವಿ, ಏನೇನೋ ಸಮಸ್ಯೆಗಳಿರ್ತಾವಲ್ಲ ನಾವೇ ಮಾಡಿಕೊಂಡಿರ್ತಕ್ಕಂಥದ್ದು, ಇದು ಆದಿ ಭೌತಿಕ. ನಾವು ಆ ದೇಹ ಮನಸ್ಸಿನ ವಿಚಾರದಲ್ಲಿ ಏನು ನೋವು ಪಡ್ತೀವಿ, ವ್ಯಥೆ ಪಡ್ತೀವಿ, ದುಃಖ ಪಡ್ತೀವಿ, ನಮ್ಮ ಬದುಕನ್ನು ಅಲ್ಲೋಲ ಕಲ್ಲೋಲ ಮಾಡ್ಕೊಳ್ತೀವಿ, ಹೇ ಭಗವಂತನೇ ಇದರಿಂದಲೂ ನನಗೆ ಶಾಂತಿಯುತವಾಗಿ ಕಾಪಾಡು, ನನ್ನ ಬದುಕನ್ನು ಈ ಕಷ್ಟಗಳಿಂದಲೂ ದೂರ ಮಾಡಿ ನನ್ನನ್ನು ಶಾಂತಿಯಾಗಿರಿಸು. ಇದು ಆದಿ ಭೌತಿಕ. ಇನ್ನು ಆಧ್ಯಾತ್ಮಿಕ ಅಂದರೆ ನಮ್ಮ ಪೂರ್ವಜನ್ಮದ ಕಷ್ಟಗಳಿಂದ, ನಮ್ಮ ಪೂರ್ವಜನ್ಮದ ಪ್ರಾರಬ್ಧಗಳಿಂದ ಬರ್ತಕ್ಕಂತಹ ಕಷ್ಟಗಳು. ನನಗೆ ಗೊತ್ತಿಲ್ಲ ನಾನು ಹಿಂದೆ ಏನು ಮಾಡಿದ್ದೀನೋ, ನನಗೆ ಗೊತ್ತಿಲ್ಲ. ಒಳ್ಳೇದು ಮಾಡಿದ್ದೀನಿ ಅದನ್ನು ಪುಣ್ಯ ಅಂತಾರೆ, ಅಥವಾ ಯಾರಿಗೋ ನೋವು ಕೊಟ್ಟಿದ್ದೆ ಅದನ್ನು ಪಾಪ ಅಂತಾರೆ, ಅದನ್ನು ಅನುಭವಿಸಬೇಕು ಅಂತಾರೆ, ಏನಿದೆಯೋ ಗೊತ್ತಿಲ್ಲ. ಕೆಲವೊಮ್ಮೆ ನಾವು ನಿರೀಕ್ಷೆ ಮಾಡದೇ ಕೆಲವು ಕಷ್ಟಗಳು ಬಂದುಬಿಡ್ತವೆ. ಏನಪ್ಪ ನಾನು ಯಾರಿಗೂ ಏನು ನೋವು ಕೊಟ್ಟಿಲ್ಲ, ನನಗೆ ಯಾಕಯ್ಯ ಇಂಥ ಕಷ್ಟ. ಆಗ ದೊಡ್ಡವರು ಹೇಳ್ತಾರೆ, ತಿಳಿದವರು ಹೇಳ್ತಾರೆ, ಇಲ್ಲಪ್ಪ ಈ ಜನ್ಮದಲ್ಲಿ ನಿನಗೆ ನೆನಪಿದೆ ನೀನೇನು ಮಾಡಿಲ್ಲ, ಆದರೆ ಪೂರ್ವದಲ್ಲಿ ನಿನ್ನಿಂದ ಏನು ಆಗಿರುತ್ತೆ ಅದಾಗಿಲ್ಲದೇ ನಿನಗೆ ಈ ಕಷ್ಟಗಳು ಬಂದಿರೋದಿಲ್ಲ. ಸಹಿಸು, ಸಹನೆ ಮಾಡು, ಕಷ್ಟಗಳು ಹೋಗ್ತವೆ,
ನೀನು ಸಹನೆ ಮಾಡು. ಏನೋ ಪೂರ್ವಜನ್ಮದಲ್ಲಿ ಆಗಿದೆ, ಅದು ಕಳೆಯುತ್ತೆ, ಅದು ಸರಿ ಹೋಗುತ್ತೆ. ಆ ಪೂರ್ವಜನ್ಮದ ಕರ್ಮ ಅದು ಸವಿಬೇಕು. ಅದು ಸವಿದ್ರೆ ನಿನ್ನ ಬದುಕು ಚೆನ್ನಾಗಿರುತ್ತೆ. ಯೋಚನೆ ಮಾಡಬೇಡ. ಅಂದರೆ ಆಧ್ಯಾತ್ಮಿಕ ಅಂದರೆ ಹೀಗೆ ಯಾವುದೋ ಪೂರ್ವಜನ್ಮದ ಪ್ರಾರಬ್ಧಗಳಿಂದ ಬರುವ ರೋಗಗಳು, ರುಜಿನಗಳು, ಕಷ್ಟಗಳು, ಸವಾಲುಗಳು ಅಥವಾ ಆತಂಕಗಳು, ಇವುಗಳಿಂದಲೂ ನನ್ನ ಬದುಕನ್ನು ಶಾಂತಿಯುತವಾಗಿಡಪ್ಪ ಅಲ್ವಾ. ಮನುಷ್ಯನಿಗೆ ಈ ಮೂರು ರೀತಿಯಲ್ಲಷ್ಟೇ ಕಷ್ಟ ಬರ್ತವೆ. ಒಂದು ಪ್ರಕೃತಿಯಿಂದ ಕಷ್ಟ ಬರಬೇಕು, ಭೂಕಂಪ, ಸುನಾಮಿ ಅಥವಾ ಪ್ರವಾಹ ಅಥವಾ ಮಳೆ ಬರದೇ ಇರೋದು ಅಥವಾ ತುಂಬ ಮಳೆ ಬರೋದು, ಬೆಟ್ಟ ಗುಡ್ಡ ಕುಸಿಯೋದು, ಇದು ಆದಿ ದೈವಿಕ. ಇನ್ನು ನಾವೇ ಮಾಡಿಕೊಳ್ಳೋ ಕೆಲವು ತಪ್ಪುಗಳು, ದೇಹ ಮನಸ್ಸಿನ ಮೇಲೆ ನಾವು ಮಾಡಿಕೊಳ್ಳೋ ಘಾಸಿಗಳು, ಇದು ಆದಿ ಭೌತಿಕ. ಇನ್ನು ಪೂರ್ವಜನ್ಮದ ಪ್ರಾರಬ್ಧಗಳ ಕಾರಣಕ್ಕಾಗಿ ನಮಗೆ ನಮ್ಮ ತಪ್ಪಿಲ್ಲದೆಯೂ ಕೆಲವೊಂದು ನೋವು ಅನುಭವಿಸ್ತೀವಿ, ದೇಹದ ರೋಗಗಳು ಅಥವಾ ಇವು ನಮ್ಮ ಆಧ್ಯಾತ್ಮಿಕ ವಿಚಾರಗಳು. ಈ ಮೂರು ಸಂಗತಿಗಳಲ್ಲೂ ನಮ್ಮ ಬದುಕನ್ನು ಶಾಂತಿಯುತವಾಗಿಡು ಅನ್ನೋದಕ್ಕೆ ಓಂ ಶಾಂತಿ 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 ಅಂತ ಕರಿತೀವಿ. ಆದಿ ದೈವಿಕ, ಆದಿ ಭೌತಿಕ ಮತ್ತು ಆಧ್ಯಾತ್ಮಿಕ, ಇದನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಈ ಮೂರು ದಾರಿಗಳಿಂದ ಕಷ್ಟ ಬರ್ತವೆ. ಆದರೆ ಈ ಮಧ್ಯದಿದೆಯಲ್ಲ ಆದಿ ಭೌತಿಕ, ಅಲ್ಲಿಂದ ಅದು ನಮ್ಮ ಕೈಯಲ್ಲಿದೆ, ನಮ್ಮ ಕಂಟ್ರೋಲಲ್ಲಿದೆ. ಇನ್ನು ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ, ಅದೆರಡು ನಮ್ಮ ಕಂಟ್ರೋಲಲ್ಲಿಲ್ಲ. ಹಾಗಾಗಿ ದೇವರಿಗೆ ಒಂದೇ ಸಾರಿ ಶರಣಾಗಿಬಿಡ್ತೀವಿ, ಅಯ್ಯೋ ಗೊತ್ತಿಲ್ಲಪ್ಪ ನಾನು ಏನು ಮಾಡಿದ್ದೇನೋ ಗೊತ್ತಿಲ್ಲ, ಹಾಗಾಗಿ ನನ್ನನ್ನು ಈ ಅಪಾಯಗಳಿಂದ, ಈ ಅನಾನುಕೂಲಗಳಿಂದ, ಕಷ್ಟಗಳಿಂದ ನನ್ನನ್ನು ಪಾರು ಮಾಡು, ನನ್ನ ಬದುಕನ್ನು ಶಾಂತಿಯುತವಾಗಿಡು ಅನ್ನೋ ಅರ್ಥದಲ್ಲಿ ನಾವು ಭಗವಂತನಲ್ಲಿ ಓಂ ಶಾಂತಿ 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 ಅಂತ ಕರಿತೀವಿ. ಇದು ಒಂದು ವಿಚಾರ. ಈಗ ಮೂಲ ಪಾಠಕ್ಕೆ ಬರೋಣ. ಈ ಉಪಕಥೆಗಳೇ ಹಾಗೆ ಹೆಂಗೆ ಎಳಕೊಂಡು ಹೋಗ್ತವೆ ಅಂದರೆ ನಾನು ಎಲ್ಲಿದ್ದೇನೆ ನನಗೆ ಮರೆತು ಹೋಗಬೇಕು, ಹಂಗಿರ್ತವೆ ಕೆಲವೊಮ್ಮೆ. ಈಗ ನಾವು ಭಗವದ್ಗೀತೆಯ 4ನೇ ಅಧ್ಯಾಯದ 28ನೇ ಶ್ಲೋಕವನ್ನು ನಾವು ಕಳೆದ ಬಾರಿ ನೋಡಿದ್ದು. ನಿಮಗೆ ಗೊತ್ತಿರೋ ಹಾಗೆ ಯಜ್ಞ ಯಾಗಾದಿಗಳ ಬಗ್ಗೆ ಕೃಷ್ಣ ಬಹಳ ಅರ್ಥಪೂರ್ಣವಾಗಿ ನಮಗೆ ತಿಳಿಸಿಕೊಟ್ಟಿದ್ದ. ಅಂದರೆ ಭೌತಿಕವಾಗಿ ಯಜ್ಞ ಯಾಗಗಳನ್ನು ಮಾಡೋದು, ಸಾವಿರಾರು ರೂಪಾಯಿ ಖರ್ಚು ಮಾಡೋದು, ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡಿ ಮಾಡ್ತಕ್ಕಂತಹ ಆ ಯಜ್ಞಗಳಿಗಿಂತ ಕೃಷ್ಣ 4 ಯಜ್ಞಗಳನ್ನು ಹೇಳಿದ್ದ. ಯಾವುದು ಶಿವಲವಲ್ ಅವರೇ, ಯಾವುದು ನೆನಪಾಯ್ತಾ? ಆಯ್ತು ಆಯ್ತು ಆಯ್ತು, ಏನು ತೊಂದರೆ ಇಲ್ಲ, ನಾನು ನಿಮಗೆ ನೆನಪು ಮಾಡ್ತೀನಿ. ಒಂದು ದ್ರವ್ಯ ಯಜ್ಞ, ಇಲ್ಲಿ 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 ನೋಡಿ, ತಪೋಯಜ್ಞ, ದ್ರವ್ಯ ಯಜ್ಞ, ಸ್ವಾಧ್ಯಾಯ ಯಜ್ಞ, ಯೋಗ ಯಜ್ಞ. ಹಾಂ, ಈಗ ನೆನಪು ಬಂತಲ್ಲ, ಅದು ಹಾಗೆ ತೊಂದರೆ ಇಲ್ಲ. ಸ್ವಲ್ಪ ಪಾಪ ಅದನ್ನೇನು ನೆನಪಿಟ್ಟುಕೊಂಡು ನೀವು ಇನ್ನೊಂದು ಕಡೆ ಪ್ರವಚನ ಕೊಡೋದೇನು ಖಂಡಿತ ಇಲ್ಲ. ಬಟ್ ಅಂದರೆ ಅದು ನಾನೊಂಚೂರು ನೆನಪು ಮಾಡಿದಾಗ ನಿಮ್ಮ ತಲೆಗೆ ಬಂತಲ್ಲ, ಓಹ್ ಹೌದೌದು ಇದು ಮುಖ್ಯವಾದದ್ದು. ಬಟ್ ಒಟ್ಟಾರೆ ಆ ಶ್ಲೋಕ ಹೆಸರುಗಳನ್ನು ನೆನ್ಪಿಟ್ಕೊಳ್ಳೋಕ್ಕಾಗದೇ ಇದ್ದರೂ ಒಟ್ಟಾರೆ ಅರ್ಥವನ್ನಾದರೂ ನೆನ್ಪಿಟ್ಕೊಳ್ಳಿ ಅಂತ ಅಷ್ಟೇ. ಆಯಿತು, ನಾವು ಕಳೆದ ತರಗತಿಯಲ್ಲಿ 4 ರೀತಿಯ ಯಜ್ಞಗಳ ಬಗ್ಗೆ ಕೃಷ್ಣ ಹೇಳಿದ. ದ್ರವ್ಯ ಯಜ್ಞ, ತಪೋಯಜ್ಞ, ತಪೋಯಜ್ಞದಲ್ಲಿ 2 ಥರ, ಅಂತರಂಗ ಯಜ್ಞ, ಬಾಹ್ಯ ಯಜ್ಞ, ಆಮೇಲೆ ಸ್ವಾಧ್ಯಾಯ ಯಜ್ಞ, ಯೋಗ ಯಜ್ಞ ಅಂತ. ಈಗ ಮುಂದುವರೆದು 29ನೇ ಶ್ಲೋಕಕ್ಕೆ ಬರ್ತೀನಿ. ಇಲ್ಲಿ ಪ್ರಾಣಾಯಾಮದ ಬಗ್ಗೆ ಕೃಷ್ಣ ಹೇಳ್ತಾ ಹೋಗ್ತಾನೆ, ಹೇಗೆ ಪ್ರಾಣಾಯಾಮ ಮಾಡಬೇಕು, ಪ್ರಾಣಾಯಾಮ ಮಾಡುವುದರಿಂದ ಏನು ಉಪಕಾರ ಅಂತ. ಈ 29ನೇ ಶ್ಲೋಕದಲ್ಲಿ ಶ್ಲೋಕ ಈ ರೀತಿ ಇದೆ. ಅಪಾನಿ ಜೂಹತಿ ಪ್ರಾಣಂ, ಪ್ರಾಣೆ ಅಪಾನಂ ತಥಾ ಅಪರೇ, ಪ್ರಾಣ ಅಪಾನ ಗತಿ ರುದ್ಧ್ವಾ ಪ್ರಾಣಾಯಾಮ ಪಾರಾಯಣ. ಯೋಗದಲ್ಲಿ ವಿಶಿಷ್ಟವಾದ ಸಾಧನೆ ಈ ಪ್ರಾಣಾಯಾಮ. ಪ್ರಾಣಾಯಾಮ ಅಂದರೆ ಉಸಿರಿನ ಜೊತೆ ಆಟವಾಡುವುದು ಅಥವಾ ಉಸಿರನ್ನು ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಒಂದು ಸಂಗತಿ. ಅಂದರೆ ಯಾವುದನ್ನೇ ಆಗಿರ್ಬೋದು, ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೆ, ನಿಮ್ಮ ಉಸಿರಾಟ ಪ್ರಕ್ರಿಯೆ, ನಿಮ್ಮ ನಗು ಅಳು, ನಿಮ್ಮ ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಇವುಗಳು ಸುಮ್ಮನೆ ನಮಗೆ ಅರಿವಿಲ್ಲದಂತೆ ನಡೀತಾ ಇದ್ದಾವೆ, ಹೌದಲ್ವಾ?
ನಡೀತಾ ಇದ್ದಾವೆ. ಅದನ್ನು ನಿಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಿದೆಯಲ್ಲ, ಇದು ಬಹಳ ದೊಡ್ಡ ಯಜ್ಞ. ಇದು ಸುಮ್ಮನೆ ಉಸಿರಾಡ್ತೀವಿ ಅದಲ್ಲ, ದಿವಸಕ್ಕೆ ಲಕ್ಷಾಂತರ ಬಾರಿ ಉಸಿರಾಡ್ತೀವಿ. ಆದರೆ ಯಾವುದೋ ಒಂದು ಆಯಾಮದಲ್ಲಿ, ಯಾವುದೋ ಒಂದು ಸಮಯದಲ್ಲಿ ನಮ್ಮ ಉಸಿರಾಟವನ್ನು ನಮ್ಮ ನಿಯಂತ್ರಣಕ್ಕೆ ತಗೊಂಡು ಉಸಿರೆಳ್ಕೊಳ್ಳೋದು ನನಗೆ ಗೊತ್ತಿದೆ, ನಾನು ಉಸಿರೆಳ್ಕೊಳ್ತಾ ಇದ್ದೀನಿ ಅಂತ ನನಗೆ ಅರಿವಿಗಿದೆ. ಮತ್ತು ಉಸಿರು ಹಂಗೆ ನಿಲ್ಲಿಸಿದ್ದೀನಿ ಅದು ನನ್ನ ಅರಿವಿಗಿದೆ. ಮತ್ತು ಈಗ ನಾನು ಬಿಡ್ತಾ ಇದ್ದೀನಿ ಇದು ನನ್ನ ಅರಿವಿ. ಅಂದರೆ ನಿಮ್ಮ ಅರಿವಿಗೆ ಬಂದು ಉಸಿರಾಟ ಮಾಡಿದಾಗ ಅದು ಪ್ರಾಣಾಯಾಮ ಹೌದಲ್ಲ. ಇದ್ರ ಬಗ್ಗೆ ಕೃಷ್ಣ ಹೇಳ್ತಿದ್ದಾನೆ, ಕೆಲವರಿಗೆ ಪ್ರಾಣಾಯಾಮವೇ ಬದುಕಿನಲ್ಲಿ ಒಂದು ಸಾಧನೆ. ಅಂದರೆ ಪ್ರಾಣ ಅಪಾನಗಳನ್ನು ಭಗವಂತನಲ್ಲಿ ಯಜ್ಞರೂಪವಾಗಿ ಅರ್ಪಿಸಿ ಪ್ರಾಣಾಯಾಮದಿಂದ ಭಗವಂತನ ಉಪಾಸನೆಯನ್ನು, ಅಪಾನದಲ್ಲಿ ಪ್ರಾಣವನ್ನು ಹೋಮಿಸುವುದು ಅಂತ. ನೋಡಿ, ಇದು ಕುಂಭಕಕ್ಕೆ ಸಂಬಂಧಿಸಿದ್ದು. ದೇಹದ ಒಳಗಿನಿಂದ ಶ್ವಾಸವನ್ನು ಹೊರಬಿಡುವುದು ರೇಚಕ. ದೇಹದ ಒಳಗಿನಿಂದ ಹೊರಗಡಿಕೆ ಅಂದರೆ ಇಂಗಾಲದ ಡೈಆಕ್ಸೈಡನ್ನು ಹೊರಗಡೆ ಹಾಕ್ತೀವಿ, ಆಮ್ಲಜನಕವನ್ನು ಒಳಗಡೆ ತಗೊಳ್ತೀವಿ. ಹಾಗೆ ದೇಹದ ಒಳಗಿನಿಂದ ಹೊರಗೆ ಹಾಕುವುದನ್ನು ರೇಚಕ ಅಂತ ಕರಿತೀವಿ. ಅಂದರೆ ಆಮ್ಲಜನಕಯುಕ್ತ ಶುದ್ಧ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವುದನ್ನು ಪೂರಕ ಅಂತೀವಿ. ರೇಚಕ ಪೂರಕ ಅಂದರೆ ಇನ್ಹೇಲ್ ಎಕ್ಸ್ಹೇಲ್ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಒಳಗಡೆ ತೆಗೆದುಕೊಳ್ಳುವುದನ್ನು ಪೂರಕ, ಹೊರಗಡೆ ಬರುವುದನ್ನು ರೇಚಕ. ನೋಡಿ, ನಮ್ಮ ಹೃದಯ ಕಲಶದಲ್ಲಿ ನಮ್ಮ ಪ್ರಾಣಶಕ್ತಿಯನ್ನು ಹಿಡಿದಿಡುವುದು ಕುಂಭಕ. ಈ ಹೊರಗಡೆ ಬಿಡೋದು ರೇಚಕ, ಒಳಗಡೆ ತೆಗೆದುಕೊಳ್ಳುವುದು ಪೂರಕ. ಈ ಹೊರಗೆ ಬಿಟ್ಟು ಒಳಗೆ ತೆಗೆದುಕೊಳ್ಳುವ ಈ ಮಧ್ಯದಲ್ಲಿ ಒಂದು ಹಂತ ಬರುತ್ತೆ. ಅಂದರೆ ಒಳಗೂ ಇಲ್ಲ ಹೊರಗೂ ಇಲ್ಲ, ನಮ್ಮ ಹೃದಯದ ಅಂದರೆ ಹೃದಯ ಅಂದರೆ ಈ ದೇಹವೆಂಬ ರಥಕದೊಂದು ಕಳಶ ಇದ್ದಂಗೆ. ಅಲ್ಲಿ ಉಸಿರನ್ನು ಹೃದಯದ ಮಟ್ಟದಲ್ಲಿ ಸ್ವಲ್ಪ ಹೊತ್ತು ಕಾಯ್ದಿರಿಸಿಕೊಳ್ಳುವುದು ಅಥವಾ ಸ್ವಲ್ಪ ಹೊತ್ತು ಹಿಡಿದಿಡುವುದನ್ನು ಕುಂಭಕ ಅಂತ ಕರೀತೀವಿ. ಇದು ನೀವು ಸರಿಯಾಗಿ ತಲೆಯಲ್ಲಿಟ್ಟುಕೊಳ್ಬೇಕು. ಉಸಿರನ್ನು ಹೊರಗಡೆ ಬಿಡುವುದು ರೇಚಕ, ಒಳಗಡೆ ಎಳೆದುಕೊಳ್ಳುವುದು ಪೂರಕ. ಮತ್ತು ಉಸಿರನ್ನು ಹಿಡಿದಿಡುವುದಿದೆಯಲ್ಲ, ಈಗ ಉಸಿರನ್ನು ಹೊರಗಡೆ ಹಾಕಿ ಅಥವಾ ಉಸಿರನ್ನು ಮೊದಲು ಒಳಗಡೆ ತೆಗೆದುಕೊಳ್ತೀರಿ, ಸ್ವಲ್ಪ ಹೊತ್ತು ಹಾಗೇ ಇರ್ತೀರಿ, ಆಮೇಲೆ ಮತ್ತೆ ಅದನ್ನು ಬಿಡ್ತೀರಿ. ಈ ಪ್ರಕ್ರಿಯೆ ಇದೆಯಲ್ಲ, ಇದು ಬಹಳ ಪರಿಣಾಮಕಾರಿ. ಇದರಿಂದ ನಿಮಗೆ ನೆನಪಿಲ್ಲ ಅಂದರೆ ಇವತ್ತಿಗೂ ನಾನು ನನ್ನ ಬದುಕಲ್ಲಿ ಹೇಳೋದಾದರೆ ಪ್ರಾಣಾಯಾಮಕ್ಕೆ ಹೆಚ್ಚು ಮಹತ್ವ ಕೊಡೋದು. ಅಂದರೆ ಅದು ಸ್ವಲ್ಪ ರಿಲೀಫ್ ಕೂಡ ಹೌದು, ಏಕಾಗ್ರತೆ ಕೂಡ ಹೌದು, ಮತ್ತು ಅದರಿಂದ ಆಯಸ್ಸು ಹೆಚ್ಚುತ್ತೆ ಅಂತ. ಅದು ಸತ್ಯವೂ ಸುಳ್ಳು ನಮಗೆ ಬೇಕಾಗಿಲ್ಲ. ಆಯಸ್ಸು ಹೆಚ್ಚುತ್ತೆ ಅಂತ ಹೇಳ್ತಾರೆ, ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಆಯಸ್ಸಿಂದ ಬಿಟ್ಬಿಡಿ, ಭಗವಂತ ಕೊಟ್ಟಷ್ಟು. ಪ್ರಾಣಾಯಾಮ ಮಾಡೋದರಿಂದ ಆಯಸ್ಸು ಹೆಚ್ಚುತ್ತೆ ಅಂದುಕೊಂಡು ನಾಳೆ ಏನೋ ಆದರೆ ಅಯ್ಯೋ ಇದೇನಪ್ಪ ಸುಳ್ಳು ಹೇಳಿದ್ರು ನಂಗೆ ಆಗಬಾರ್ದಲ್ಲ. ಆಯಸ್ಸು ವಿಚಾರ ಸೈಡ್ಗೆ ಇಟ್ಬಿಡೋಣ, ಏಕಾಗ್ರತೆ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಬಹಳ ತದೇಕ ಚಿತ್ತದ ಒಂದು ಆ್ಯಕ್ಟಿವ್ ಮೈಂಡ್ ಮತ್ತು ಏನು ಏಕಾಗ್ರತೆ, ಬಹಳ ದೊಡ್ಡ ಏಕಾಗ್ರತೆ. ನೀವು ನಿಮ್ಮ ಉಸಿರಾಟ ಪ್ರಕ್ರಿಯೆಯನ್ನು ಗಮನಿಸಬೇಕು, ಆಗ ಬರುವ ಏಕಾಗ್ರತೆ ಅತಿದೊಡ್ಡ ಏಕಾಗ್ರತೆ ಅಂತ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಆಯಸ್ಸು ಆತನ ಉಸಿರಾಟದ ಮೇಲೆ ನಿರ್ಧಾರವಾಗಿರುತ್ತೆ ಅಂತ. ಇಲ್ಲೊಂದು ಕ್ಯಾಲ್ಕುಲೇಷನ್ ಇದೆ, ಗಣಿತ ಬದ್ಧವಾದ ಒಂದು ಕ್ಯಾಲ್ಕುಲೇಷನ್. ನೋಡಿ, ಮನುಷ್ಯನ ಆಯಸ್ಸು ಆತನ ಉಸಿರಾಟದ ಮೇಲೆ ನಿರ್ಧಾರವಾಗುತ್ತೆ. ಅದು ಹೇಗೆ ನೋಡಿ, ಸಹಜ ಉಸಿರಾಟ ಅಂದರೆ ಸೆಕೆಂಡಿಗೆ, ಅಂದರೆ ನಾವು ಸುಮ್ಮನೆ ಅಂದರೆ ಪ್ರಾಣಾಯಾಮದ ಥರ ತುಂಬ ಗಮನ ಬಿಟ್ಟು ಉಸಿರಿನ ಮೇಲೆ ಎಳ್ಕೊಳ್ಳೋದು ಬಿಡೋದು ರೇಚಕ ಪೂರಕ ಕುಂಭಕ ಇಲ್ಲ, ಸುಮ್ಮನೆ ಸಹಜವಾಗಿ ಅಂದರೆ 4 ಸೆಕೆಂಡಿಗೆ ಒಮ್ಮೆ ಮನುಷ್ಯ ಒಂದು ಉಸಿರಾಟ ಆಡ್ತಾನೆ. ಅಂದರೆ ಒಂದು ಸರಾಸರಿ ಅಂತ ಲೆಕ್ಕ ಇಟ್ಟುಕೊಳ್ಳಿ, 4 ಸೆಕೆಂಡಿಗೆ ಒಮ್ಮೆ ಒಂದು ಉಸಿರಾಟ ಅಂದರೆ ಅದು ಸಹಜ ಉಸಿರಾಟ. ಅಂದರೆ ಒಂದು ಉಸಿರಾಟ ಅಂದರೆ ಅದರ ಅರ್ಥ ಒಳಗಡೆ ಎಳ್ಕೊಳ್ಳೋದು ಮಾತ್ರ ಅಲ್ಲ, ರೇಚಕ ಪೂರಕ ಎರಡೂ ಸೇರಿದ್ರೆ ಒಂದು,
ಒಳಗಡೆ ಮಾತ್ರ ಹೇಳ್ಕೊಂಡು, ಇಲ್ಲ ಸರ್ ಈಗ ನೀವು ಹಠಕ್ಕೆ ಬಿದ್ದವ್ರಂಗೆ, ಇಲ್ಲ 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 ನಾನು 4 ಸೆಕೆಂಡಿಗೆ ನಾನು 2 ಮಾಡಿ ನೀನು ಬಿಟ್ಟಿರ. ರೇಚಕ ಪೂರಕ 4 ಸೆಕೆಂಡಿಗೆ 1 ಉಸಿರಾಟ ಆಗುತ್ತೆ. ಅಂದರೆ ಒಬ್ಬ ಮನುಷ್ಯ 100 ವರ್ಷ ಬದುಕ್ತಾನೆ ಅಂದರೆ ಆತನ ಆಯಸ್ಸು ನೋಡಿ, ತುಂಬ ಚೆನ್ನಾಗಿ ಹೇಳ್ತಾರೆ ನಮ್ಮ ಹಿರಿಯರು. 100 ವರ್ಷ ಒಬ್ಬ ಮನುಷ್ಯ ಬದುಕುತ್ತಾನೆ ಅಂದರೆ, 4 ಸೆಕೆಂಡಿಗೆ 1 ಉಸಿರಾದರೆ 100 ವರ್ಷಕ್ಕೆ 77,76,00,000 ಉಸಿರು. ಅಂದರೆ 100 ವರ್ಷ ಬದುಕಿದರೆ 77,76,00,000 ಉಸಿರು. ಒಂದು ವೇಳೆ 4 ಸೆಕೆಂಡಿಗೆ ಬದಲಾಗಿ 8 ಸೆಕೆಂಡಿಗೆ ಒಮ್ಮೆ ಉಸಿರಾಟ ಮಾಡ್ದ ಅಂತ ಅಂದುಕೊಳ್ಳಿ, ಅವನು 200 ವರ್ಷ ಬದುಕ್ತಾನೆ ಅಂತ. ಅಂದರೆ 4 ಸೆಕೆಂಡಿಗೆ 1 ಉಸಿರಾಟವನ್ನು ಮಾಡುವನು 100 ವರ್ಷ. ಅದೇ 4 ಸೆಕೆಂಡ್ಗೆಲ್ಲ 8 ಸೆಕೆಂಡ್ಗೆ, ಅಂದರೆ ತುಂಬ ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೊಳ್ಳೋದು, ದೀರ್ಘವಾಗಿ ಬಿಡೋದು, ಹಿಂಗೆ ತಗೊಂಡು ಬಿಡೋದಕ್ಕೆ 8 ಸೆಕೆಂಡ್ ಬೇಕು. ಇದನ್ನು ಪ್ರಾಣಾಯಾಮ ಅಂತೀವಿ. ಇದನ್ನು ನಾವು ಮಾಡಿದ್ದೇ ಆದಲ್ಲಿ ಅಂದರೆ 8 ಸೆಕೆಂಡಿಗೆ 1 ಉಸಿರು ಆದರೆ ನಮ್ಮ ಆಯಸ್ಸು 100ರಿಂದ 200ಕ್ಕೆ ಜಂಪ್ ಆಗುತ್ತೆ ಅಂತ. ಅಂದರೆ ಇದನ್ನು ಹಿಂದೆ ಕೆಲವು ಸಾಧಕರು ಪ್ರಾಣಾಯಾಮದಿಂದ ಸಾಧಿಸಿ ತೋರಿಸಿದ್ದಾರೆ. ಸುಮ್ಮನೆ ಅಲ್ಲ, ನೀವು ಪ್ರಯತ್ನ ಮಾಡಿ ನೋಡಿ. ನೋಡಿ, ನಾವು 200 ವರ್ಷ ಬದುಕಬೇಕು ಅನ್ನೋ ಉದ್ದೇಶ ಅಲ್ಲ. ಪ್ರಾಣಾಯಾಮದಿಂದ ಆಯಸ್ಸನ್ನು ಹೇಗೆ ಮುಂದೂಡ್ಬೋದು ಅಥವಾ ಆಯಸ್ಸನ್ನು ಹೆಚ್ಚಿಸಿಕೊಳ್ಬೋದು ಅನ್ನೋ ವಿಚಾರಕ್ಕೆ. ಸರಾಸರಿ ಒಬ್ಬ ಮನುಷ್ಯ 4 ಸೆಕೆಂಡಿಗೆ ಒಮ್ಮೆ ಉಸಿರಾಡ್ತಾನೆ, ಆದರೆ ಪ್ರಾಣಾಯಾಮಕ್ಕೆ ಕೂತಾಗ 8 ಸೆಕೆಂಡಿಗೆ ಒಮ್ಮೆ ಉಸಿರಾಡ್ತಾನೆ. 4 ಸೆಕೆಂಡಿಗೆ 1 ಉಸಿರಾಡೋನು 100 ವರ್ಷ ಬದುಕ್ತಾನೆ. ಆ 100 ವರ್ಷದಲ್ಲಿ ಅವನು 77,76,000 ಉಸಿರಾಡ್ತಾನೆ. ಅದೇ 8 ಸೆಕೆಂಡಿಗೆ ಒಮ್ಮೆ ಉಸಿರಾಡ್ತಕ್ಕಂಥವನು 100 ವರ್ಷದಿಂದ 200 ವರ್ಷ ಬದುಕುವ ಸಾಧ್ಯತೆ ಇರುತ್ತೆ. ಅಂದರೆ ಬಹಳ ಹಿಂದೆ ಸಾಧಕರು ಇದನ್ನು ಮಾಡಿ ತೋರಿಸಿದ್ದಾರೆ. ಇವತ್ತು ಕೂಡ ನೋಡಿ, ನೀವು ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ, ಅಂದರೆ ಪರಮಹಂಸ ಯೋಗಾನಂದರು ಬರೆದಿರ್ತಕ್ಕಂಥದ್ದು, ಮತ್ತು ಸ್ವಾಮಿ ರಾಮ್ ಅವರು ಬರೆದಿರ್ತಕ್ಕಂತಹ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅನ್ನು ತಮ್ಮ ಸ್ವಂತ ಅನುಭವದಲ್ಲಿ ಹೇಳಿದ್ದಾರೆ. ಅಂದರೆ ಹಿಮಾಲಯದಲ್ಲಿ 100 ವರ್ಷ ವಯಸ್ಸಾಗಿರುವ ಆರೋಗ್ಯವಂತರಾಗಿರುವ ಸಾಧಕರಿದ್ದಾರೆ ಅಂತ ಈ ಪುಸ್ತಕದಲ್ಲಿ ಅವರು, ಅಂದರೆ ಅದರಲ್ಲೂ ಪರಮಹಂಸ ಯೋಗಾನಂದರ ಆಟೋಬಯೋಗ್ರಫಿ ಆಫ್ ಯೋಗಿ ಅನ್ನೋ ಪುಸ್ತಕ, ಎಲ್ಲಾದರೂ ಸಾಧ್ಯವಾದರೆ ತಗೊಂಡು ಓದಿ. ಅಂದರೆ ಅವರು ಸ್ವತಃ ಅನುಭವಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು, 100 ವರ್ಷ ಆದರೂ ಆರೋಗ್ಯಯುತವಾಗಿ ಬದುಕ್ತಾ ಇರತಕ್ಕಂಥವರು ಇದ್ದಾರೆ. ಅದು ಹೇಗೆ ಸಾಧ್ಯ? ಪ್ರಾಣಾಯಾಮದಿಂದ ಸಾಧ್ಯ ಅಂತ. ಇನ್ನು ಪ್ರಾಣಾಯಾಮದಿಂದ ಪ್ರಾಣಶಕ್ತಿ ವೃದ್ಧಿಗೊಳ್ಳುತ್ತೆ, ಇದರಿಂದ ಇನ್ನೊಬ್ಬರ ರೋಗವನ್ನು ಕೂಡ ಗುಣಪಡಿಸಬಹುದು. ಇದನ್ನು ಸ್ಪರ್ಶ ಅಥವಾ ಟಚ್ ಹೀಲ್ ಅಂತ ಕರೀತಾರೆ. ಅಂದರೆ ನಿಮ್ಮ ಪ್ರಾಣಶಕ್ತಿ ವೃದ್ಧಿಗೊಂಡಿದ್ದರೆ ಅಥವಾ ನಿಮ್ಮ ಅಂತರಾತ್ಮ ಪ್ರಾಣಾಯಾಮದಿಂದ ಅತ್ಯಂತ ತೇಜೋಮಯವಾದರೆ, ನೀವು ಕೆಲವರನ್ನು ಆಶೀರ್ವದಿಸಿ ಅವರನ್ನು ಮುಟ್ಟಿದ ಮಾತ್ರಕ್ಕೆ ಅವರ ಕಾಯಿಲೆಗಳು ಗುಣವಾಗುತ್ತವೆ. ಅಂದರೆ ಕೇವಲ ಹಸ್ತಸ್ಪರ್ಶದಿಂದ ಭಯ, ರೋಗ, ದುಃಖ, ಹುಚ್ಚು, ಕುರುಡುತನ ಎಲ್ಲವನ್ನು ಗುಣಪಡಿಸಬಹುದು ಅಂತ. ಅಂದರೆ ಮಹನೀಯರ ಆಶೀರ್ವಾದ ಅಥವಾ ಅವರು ತಲೆ ಮೇಲೆ ಕೈ ಇಡೋದು ಅಥವಾ ಅವರು ಒಬ್ಬ ಮನುಷ್ಯನನ್ನು ಸ್ಪರ್ಶಿಸೋದು, ಒಬ್ಬ ಭಕ್ತನನ್ನು, ಒಬ್ಬ ವಿದ್ಯಾರ್ಥಿಯನ್ನು ಅಥವಾ ಆಶೀರ್ವಾದ ತೆಗೆದುಕೊಳ್ಳಲಿಕ್ಕೆ ಬಂದಂತಕ್ಕಂಥವರನ್ನು ಸ್ಪರ್ಶಿಸೋದು. ಯಾಕಂದರೆ ಇವನ ಆತ್ಮಶಕ್ತಿ ಅಥವಾ ಇವನ ಪ್ರಾಣಶಕ್ತಿ, ಇವನ ಶಕ್ತಿ, ಇವನ ತೇಜಸ್ಸು, ಇವನು ಕಾಪಾಡಿಕೊಂಡು ಬಂದಿರೋ ಏನದು, ಅದು ಬ್ರಹ್ಮಚರ್ಯ ಆಗಿರ್ಬೋದು, ತಪಸ್ಸಾಗಿರ್ಬೋದು ಅಥವಾ ಶುದ್ಧ ವ್ಯಕ್ತಿತ್ವ ಆಗಿರ್ಬೋದು, ಭಗವಂತನ ನಾಮಾವಳಿ ಪಠನೆ ಮಾಡೋದರಿಂದ ಈತ ಪಡ್ಕೊಂಡಿರೋ ಶಕ್ತಿ, ಈ ಎಲ್ಲ ಪಾಸಿಟಿವ್ ವೈಬ್ರೇಷನ್ ಆ ಆಶೀರ್ವಾದ ತೆಗೆದುಕೊಳ್ಳಿಕ್ಕೆ ಬಂದಿರತಕ್ಕಂಥವನ ಮೇಲೆ ಇವನ ಸ್ಪರ್ಶವಾದರೆ ಇವನು ಆ ತಲೆ ಮೇಲೆ ಕೈ ಇಟ್ಟು ನೀನು ಒಳ್ಳೆಯದಾಗಲಪ್ಪ, ಆಗ ಆ ಪಾಸಿಟಿವ್ ವೈಬ್ರೇಷನ್ ಟ್ರಾನ್ಸ್ಫರ್ ಆಗಿ ಅಲ್ಲಿರುವ ಕೆಲವು ನ್ಯೂನ್ಯತೆಗಳು, ದುಃಖಗಳು, ರೋಗಗಳು ಗುಣಪಡಿಸಬಹುದು. ಅಂದರೆ ಪುಣ್ಯಾತ್ಮರ ಆಶೀರ್ವಾದ ತೆಗೆದುಕೊಳ್ಳುವುದು ಬಹಳ ಶ್ರೇಷ್ಠವಾದದ್ದು, ಅದು ಪಾಪಾತ್ಮರ ಆಶೀರ್ವಾದ ಬಹಳ ಹೀನವಾದದ್ದು ಅಂತ. ಈ ಕಾರಣಕ್ಕಾಗಿ ಒಬ್ಬರು ಇನ್ನೊಬ್ಬರಿಗೆ ಆಶೀರ್ವಾದ ಮಾಡುವಾಗ ತಲೆ ಮೇಲೆ ಕೈ ಇಟ್ಟು ಮಾಡ್ತಾರೆ. ಅಂದರೆ ಅವನು ಸಂಪಾದಿಸಿರುವ ಪ್ರಾಣಶಕ್ತಿ, ತಪಸ್ಸು ಅಥವಾ ಒಳ್ಳೆಯ ವ್ಯಕ್ತಿತ್ವ, ಈಗ ಗಾಂಧಾರಿ ಯಾವ ತಪಸ್ಸು ಮಾಡಿಲ್ಲ ಆದರೆ ಆಕೆ ಎಂಥ ಪತಿವ್ರತೆ ಅಂದರೆ ಕೃಷ್ಣನಿಗೆ ಶಾಪ ಕೊಡುವಷ್ಟು ಶಕ್ತಿ ಯಾಕೆ ಬಂತು, ಅವಳು ಪತಿವ್ರತೆ ಅಂದರೆ ಅದು ತಪಶಕ್ತಿ. ಅದು
ಈಗ ಒಬ್ಬ ವಿದ್ಯಾರ್ಥಿ ಎಲ್ಲೂ ಹೋಗದೆ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಏನು ಸ್ಟ್ರೆಸ್ ರಿಲೀಫ್ಗೆ ಅಂತ ಒಂಚೂರು ಆಟ ಆಡಿರ್ಬೋದು, ಕ್ರಿಕೆಟ್ ಆಡಿರ್ಬೋದು, ಅದನ್ನು ಬಿಟ್ಟು ಒಬ್ಬ ವಿದ್ಯಾರ್ಥಿಯಾಗಿ 25ನೇ ವಯಸ್ಸಿನವರೆಗೂ ಅದ್ಭುತವಾಗಿ ಏಕಾಗ್ರತೆಯಿಂದ ಓದ್ದ ಅಂದ್ಕೊಳ್ಳಿ, ಗಣಿತವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ದ ಅಂದ್ಕೊಳ್ಳಿ, ಅವನು ಸಾಲು ಮಾಡೋಕ್ಕಾಗದೇ ಇರೋ ಪ್ರಶ್ನೆಗಳೇ ಇರಲ್ಲ. ಇನ್ನೇನಪ್ಪ ಅವನು ದೇವರ ಅನಿಸ್ಬೇಕು ಮನುಷ್ಯರಿಗೆ, ಇಲ್ಲಿ ಕ್ಯಾಲ್ಕುಲೇಟರ್ ಬೇಡ ಹಂಗೆ ಲೆಕ್ಕ ಹೇಳ್ತಾ ಇರ್ತಾನೆ, ಇದೇನಪ್ಪ ಇವನು ದೇವರ ಅನಿಸ್ಬೇಕು ಅಂದರೆ ಅದು ಹೇಗೆ ಬಂತು? ಆ ಪರಿಶ್ರಮ, ಆ ನಿರಂತರ ಪ್ರಯತ್ನ ಅಥವಾ ಆ ಸಂಕಲ್ಪ ಶಕ್ತಿ, ಅದು ತಪಸ್ಸು. ಇದರಿಂದ ಒಬ್ಬ ಸಾಧಕ, ಒಬ್ಬ ಪುಣ್ಯಾತ್ಮ ಒಂದು ಪಾಸಿಟಿವ್ ಎನರ್ಜಿಯನ್ನು ಗಳಿಸಿರ್ತಾನೆ, ಮತ್ತು ಸ್ವಯಂ ಅವನು ದೇವರಾಗಿ ವರ್ತಿಸ್ತಾ ಇರ್ತಾನೆ, ಅವನು ಸ್ವಯಂ ಒಬ್ಬ ದೇವರಂತೆ ಬದುಕ್ತಾ ಇರ್ತಾನೆ. ಯಾರ ಸವಾಸಕ್ಕೂ ಹೋಗಲ್ಲ, ಒಳ್ಳೆಯದನ್ನೇ ಹೇಳ್ತಾನೆ, ಒಳ್ಳೆ ರೀತಿಯಲ್ಲಿ ಬದುಕ್ತಾನೆ, ಬಂದವರಿಗೆ ಒಳ್ಳೆಯದನ್ನು ಬಯಸ್ತಾನೆ ಅಥವಾ ಲೋಕಕ್ಕೆ ಒಳ್ಳೆಯದನ್ನು ಬಯಸ್ತಾನೆ, ತನ್ನ ಕೈಯಲ್ಲಿ ಆದಷ್ಟು ಉಪಕಾರವನ್ನು ಮಾಡ್ತಾನೆ. ಆದರೆ ಹೆಚ್ಚಾಗಿ ಯಾರಾದರೂ ಬಂದು ಆಶೀರ್ವಾದ ಕೇಳಿದಾಗ ಬಹಳ ಪ್ರೀತಿಯಿಂದ ಮನಸಾರೆ ಆಶೀರ್ವಾದ ಮಾಡ್ತಾನೆ. ನೋಡಿ, ಇವರಿಂದ ಅಂದರೆ ಈ ಕಾರಣಕ್ಕೆ ದೊಡ್ಡವರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಪ್ರಾಣಶಕ್ತಿ ದೊಡ್ಡವರಿಂದ ಚಿಕ್ಕವರಿಗೆ ಹರಿಯುತ್ತೆ. ದೊಡ್ಡವರು ಅಂದರೆ ಆಶೀರ್ವಾದ ಮಾಡ್ತಿರೋರು, ಚಿಕ್ಕವರು ಅಂದರೆ ಆಶೀರ್ವಾದ ತೆಗೆದುಕೊಳ್ತಿರೋರು. ನಿಮಗೆ ಒಂದು ವೇಳೆ ನಿಮ್ಮ ಜೀವನದ ಈ ಸಮಯದಲ್ಲಿ ಎಂದಾದರೂ ಕೆಲವು ಮಹಾತ್ಮರನ್ನು ಭೇಟಿ ಮಾಡಿ, ಕಾರಣ ಇಲ್ಲ ಸುಮ್ಮನೆ ಭೇಟಿ ಮಾಡಿ, ಅವರ ಪಾದವನ್ನು ಸ್ಪರ್ಶ ಮಾಡಿ ಅಥವಾ ಅವರ ಪಾದವನ್ನು ನೀವು ಮುಟ್ಟದೇ ಹೋದರೂ, ಅವರಿಗೆ ಶರಣಾದಾಗ ಅವರ ಕೈಗಳು ನಿಮ್ಮ ಬೆನ್ನ ಮೇಲೆ ಅಥವಾ ನಿಮ್ಮ ತಲೆಯ ಮೇಲೆ ಬರೋ ಥರ ಮಾಡಿಕೊಂಡು, ಅಂದರೆ ಆ ಮಹಾತ್ಮನಿಗೆ ಆ ಶಕ್ತಿ ಇರಬೇಕು ಅಂತ ಇಲ್ಲ, ಅಂದರೆ ಅವರ ನೆಗೆಟಿವ್ ಕೂಡ ನಿಮ್ಗೆ ಹರಿಯಬಹುದು, ಅವರ ಪಾಸಿಟಿವ್ ಕೂಡ ನಿಮ್ಗೆ ಹರಿಬೋದು ಅಂತ. ಅಂದರೆ ಪ್ರಾಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋಕೆ ಈ ಪ್ರಾಣಾಯಾಮ ಸಹಾಯ ಮಾಡುತ್ತೆ. ಹೀಗೆ ಪ್ರಾಣಾಯಾಮದಲ್ಲಿ ಅನೇಕ ಸಾಧನೆ ಸಾಧ್ಯ. ಮುಖ್ಯವಾಗಿ ಇದರಿಂದ ಮನಸ್ಸು ದೇವರಲ್ಲಿ ನೆಲೆಗೊಳ್ಳುತ್ತೆ. ಇದನ್ನೂ ಕೂಡ ಕೃಷ್ಣ ಯಜ್ಞ ಅಂತ ಕರೀತಿದ್ದಾನೆ. ನಾನಾ ರೀತಿ ಯಜ್ಞವನ್ನು ನೋಡಿದು, ತಪೋಯಜ್ಞ, ದ್ರವ್ಯ ಯಜ್ಞ, ಸ್ವಾಧ್ಯಾಯ ಯಜ್ಞ, ಯೋಗ ಯಜ್ಞ, ಅದೇ ಥರ ಇದು ಪ್ರಾಣಾಯಾಮವೂ ಒಂದು ಯಜ್ಞ. ಪ್ರಾಣಾಯಾಮದಿಂದ ನಿಮ್ಗೆ ಅರ್ಥವಾಯಿತು, ಉಸಿರನ್ನು ಹೊರಗಡೆ ಬಿಡೋದು ರೇಚಕ, ಒಳಗಡೆ ಎಳ್ಕೊಳ್ಳೋದು ಕುಂಭಕ, ಉಸಿರನ್ನು ಹಿಡಿದಿಡೋದು ಉಸಿರನ್ನು ಹೊರಗಡೆ ಹಾಕೋದು ರೇಚಕ, ಒಳಗಡೆ ಎಳ್ಕೊಳ್ಳೋದು ಪೂರಕ, ಉಸಿರನ್ನು ಹಾಗೆ ಹೃದಯದ ಹಂತದಲ್ಲಿ ಹಾಗೆಯೇ ಸ್ವಲ್ಪ ಹೊತ್ತು ಹಿಡಿದಿಡೋದು ಕುಂಭಕ. ಇದನ್ನು ಮಾಡುವುದರಿಂದ ಏಕಾಗ್ರತೆ ಹೆಚ್ಚುತ್ತೆ, ಆರೋಗ್ಯ ಸರಿ ಹೋಗುತ್ತೆ, ಪ್ರಾಣಶಕ್ತಿ ಹೆಚ್ಚುತ್ತೆ, ಆರೋಗ್ಯ ಏನೇ ಸಮಸ್ಯೆಗಳಿದ್ದರೂ ಸರಿ ಹೋಗುತ್ತೆ, ಮತ್ತು ಆಯಸ್ಸು ಹೆಚ್ಚುತ್ತೆ ಅನ್ನೋ ವಿಚಾರವಾಗಿ ತಿಳ್ಕೊಂಡು. ಇನ್ನು ನೋಡಿ, ಮೇಲಿನಿಂದ ಕೆಳಕ್ಕೆ ಹರಿಯುವ ಶಕ್ತಿ ಅಪಾನ, ಊರ್ಧ್ವಮುಖವಾಗಿ ಮೂಲಾಧಾರದಿಂದ ಸಹಸ್ರಧಾರದತ್ತ ಹರಿಯುವ ಶಕ್ತಿ ಪ್ರಾಣ. ನೋಡಿ, ಮೇಲಿನಿಂದ ಕೆಳಕ್ಕೆ ಹರಿಯುವ ಶಕ್ತಿ ಅಪಾನ ಅಂತ ಕರಿತೀವಿ, ಬಟ್ ಯಾವಾಗಲೂ ಅಷ್ಟೇ ಊರ್ಧ್ವಮುಖ. ಊರ್ಧ್ವ ಅಂದರೆ ಮೇಲೆ ಅಥವಾ ಎತ್ತರಕ್ಕೆ ಅಥವಾ ಮೇಲ್ಮುಖವಾಗಿ ಅನ್ನೋ ಅರ್ಥ. ಪ್ರಾಣಶಕ್ತಿ ಯಾವಾಗಲೂ ಕೂಡ ಪ್ರಾಣ ಅಂತಕ್ಕಂಥದ್ದು ಮೇಲ್ಮುಖವಾಗಿ ಅಂದರೆ ಮೂಲಾಧಾರದಿಂದ, ನಮ್ಮ ಮೂಲಾಧಾರ ಭಾಗ ಈ ಹೊಟ್ಟೆ ಅಥವಾ ಏನು ನಮ್ಮ ಗುದದ್ವಾರದ ಮೇಲ್ಭಾಗ, ಈ ಭಾಗದಿಂದ ಹರಿಯುವಂತಹ ಶಕ್ತಿ ಮೇಲ್ಮುಖವಾಗಿ ಹರಿಯುವಂತಹ ಸಹಸ್ರಾರದತ್ತ, ಇಲ್ಲಿ ಹಣೆಯ ಭಾಗದವರೆಗೂ ಹರಿಯತಕ್ಕ ಅಂದರೆ ಮೇಲ್ಮುಖವಾಗಿ ಹರಿತಕ್ಕಂತಹ ಶಕ್ತಿ ಪ್ರಾಣ. ಪ್ರಾಣ ಹೇಗೆ ಹರಿಯುತ್ತೆ? ಊರ್ಧ್ವಮುಖವಾಗಿ ಹರಿಯುತ್ತೆ, ಮೂಲಾಧಾರದಿಂದ ಸಹಸ್ರಧಾರದತ್ತ ಹರಿಯುತ್ತೆ. ಈ ಎರಡು ಶಕ್ತಿ ಯಾವುದು? ಅಪಾನ, ಪ್ರಾಣ ಅಪಾನ ಅಂತ. ಪ್ರಾಣ ಮೇಲ್ಮುಖವಾಗಿ ಹರಿದ್ರೆ ಅಪಾನ ಕೆಳಮುಖವಾಗಿ ಹರಿಯುತ್ತೆ. ಈ ಎರಡೂ ಶಕ್ತಿಗಳನ್ನು ಹೃದಯದಲ್ಲಿ ಸ್ಥಗಿತ ಮಾಡುವುದು ಕುಂಭಕ. ಹೌದಲ್ಲ, ಪ್ರಾಣ ಮೇಲ್ಮುಖವಾಗಿ ಚಲಿಸ್ತಾ ಇರುತ್ತೆ, ಅಪಾನ ಅದೂ ಕೂಡ ಒಂದು ಶಕ್ತಿ, ಅದು ಕೆಳಮುಖವಾಗಿ ಚಲಿಸ್ತಾ ಇರುತ್ತೆ. ಇವೆರಡನ್ನೂ ಒಂದು ಕಡೆ ಸ್ಥಗಿತಗೊಳಿಸೋದು, ಸ್ವಲ್ಪ ಹೊತ್ತು ಎರಡನ್ನೂ ಹಿಡಿದಿಡೋದು ಕುಂಭಕ. ಅರ್ಥ ಆಯ್ತಲ್ಲ? ಪೂರ್ಣವಾಗಿ ಒಳಗಿನ ಗಾಳಿಯನ್ನು ತನ್ನ ಬಲಮೂಗಿನ ಹೊರಳೆಯಿಂದ ಹೊರ ಹಾಕಬೇಕು. ಅಂದರೆ ಮೂಗಲಿ ಎರಡು ಹೊರಳೆ, ಬಲ ಹೊರಳೆ, ಎಡ ಹೊರಳೆ. ಮಾಡೋದು ಹೇಗೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ನೀವು ತರಗತಿಗೆ ಬರೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಇದನ್ನು ಮಾಡಿಬರಬೇಕು, ಕೇಳಿಸ್ಕೊಳ್ಳಿ. ತನ್ನ
ಅಂದರೆ ಒಳಗಡೆ ಸ್ವಲ್ಪನೂ ಗಾಳಿ ಉಳದೇ ಇರಬಾರ್ದು, ಆ ಮಟ್ಟಿಗೆಲ್ಲ ಹೊರಗಡೆ ಹಾಕಬೇಕು. ಹೇಗೆ ಹೊರಗಡೆ ಹಾಕಬೇಕು? ತನ್ನ ಬಲಮೂಗಿನ ಹೊರಳೆಯಿಂದ, ಈ ಬಲಗೈ ಇದೆಯಲ್ಲ, ಆ ಕಡೆ ಇರುವ ಹೊರಳೆ ಇದೆಯಲ್ಲ, ಅದು ಬಲ ಹೊರಳೆ, ಅದರಿಂದ ಹೊರ ಹಾಕಿ ನಂತರ ತನ್ನ ಎಡಮೂಗಿನ ಹೊರಳೆಯಿಂದ ಶುದ್ಧ ಗಾಳಿಯನ್ನು, ಇನ್ನೂ ಒಳಗಡೆ ಹೋಗೋದಿಲ್ಲಪ್ಪ ಅನ್ನುವಷ್ಟು ಒಳಗಡೆ ತೆಗೆದುಕೊಳ್ಳಬೇಕು. ಅಂದರೆ ಬಲ ಹೊರಳೆಯಿಂದ ಬಿಡಬೇಕು, ಪೂರ್ತಿ ಇನ್ನೇನು ಇಲ್ಲ ಅಂದಾಗ ಬಲ ಹೊರಳೆಯನ್ನು ಮುಚ್ಚಬೇಕು, ಸ್ವಲ್ಪ ಹೊತ್ತು ಹಾಗೇ ಇದ್ದು ಮತ್ತೆ ಎಡ ಹೊರಳೆಯಿಂದ ಆ ಗಾಳಿಯನ್ನು ಒಳಗಡೆ ಸೇವಿಸಬೇಕು. ನೀವು ಅದನ್ನು ಮಾಡಿದ್ರೆ ನಾನು ನಿಮಗೆ ಭರವಸೆ ಕೊಡ್ತೀನಿ, ನಿಮ್ಮ ಏಕಾಗ್ರತೆ ಹೆಚ್ಚುತ್ತೆ, ನಾನು ಮಾಡೋ ಪಾಠಗಳು ಇನ್ನಷ್ಟು ಸುಲಲಿತವಾಗಿ ನಿಮಗೆ ಅರ್ಥವಾಗ್ತಾ ಹೋಗ್ತವೆ, ನೆನಪಿನ ಶಕ್ತಿ ಚೆನ್ನಾಗಾಗ್ತಾ ಹೋಗುತ್ತೆ. ಇದು ಪ್ರಾಣಾಯಾಮ, ಪಾರಾಯಣ ಮಾಡುವ ಯಜ್ಞ. ಪ್ರಾಣಾಯಾಮ ಅಂದರೆ ಏನು, ಅದು ಹೇಗೆ ಮಾಡಬೇಕು, ರೇಚಕ ಅಂದ್ರೇನು, ಪೂರಕ ಅಂದ್ರೇನು, ಕುಂಭಕ ಅಂದ್ರೇನು, ಬಲ ಹೊರಳೆಯಿಂದ ಹೊರಗಡೆ ಬಿಡಬೇಕು, ಗಾಳಿಯನ್ನು ಹೊರಗಡೆ ಬಿಡೋದು ಬಲ ಹೊರಳೆ, ಗಾಳಿಯನ್ನು ಒಳಗಡೆ ತೆಗೆದುಕೊಳ್ಳುವುದು ಎಡ ಹೊರಳೆ, ಆ ಬಿಟ್ಟು ತೆಗೆದುಕೊಳ್ಳುವ ಮಧ್ಯೆ ಸ್ವಲ್ಪ ಹೊತ್ತು ಪಾನ ಅಂದರೆ ಅಪಾನ ಮತ್ತು ಪ್ರಾಣ ಇವೆರಡನ್ನು ಹೃದಯದ ಭಾಗದಲ್ಲಿ ಸ್ಥಗಿತ ಮಾಡುವುದು ಕುಂಭಕ, ಅದನ್ನು ನಾವು ಮಾಡಬೇಕು. ಅಂದರೆ ನಾನು ನಿಮಗೆ ಸ್ವಲ್ಪ ಅದನ್ನು ಶಬ್ದದ ರೀತಿಯಲ್ಲಿ ತೋರಿಸ್ತೀನಿ. ನಿಮ್ಮ ಎಡಗೈಯನ್ನು ಬಳಸಿ ಅಥವಾ ಬಲಗೈಯನ್ನು ಬಳಸಿ ಈ ಹೆಬ್ಬೆರಳು ಮತ್ತು ಮಧ್ಯದ ಬೆರಳನ್ನು ಮಾತ್ರ ನೀವು ಬಳಸಬೇಕು. ಹೆಬ್ಬೆರಳನ್ನು ಮೊದಲು ಮಧ್ಯದ ಬೆರಳನ್ನು ಎಡಗಡೆಯ ಹೊರಳೆಯಲ್ಲಿ ಅದಿಮಿ ಇಡಬೇಕು, ಆಮೇಲೆ ಅಂದರೆ ನನ್ನ ಪ್ರಕಾರ ನೀವು ಮೊದಲು ತೆಗೆದುಕೊಳ್ಳಬೇಕು, ಅಷ್ಟತ್ತಿಡಬೇಕು, ಆಮೇಲೆ ಬಿಡಬೇಕು. ಮೊದಲೇ ಬಿಡಲಿಕ್ಕೆ ಹೋಗಬೇಡಿ, ಮೊದಲು ತೆಗೆದುಕೊಳ್ಳಿ. ಎಡ ಹೊರಳೆಯಿಂದ ಮೊದಲು ತೆಗೆದುಕೊಳ್ಳಿ, ಆಮೇಲೆ ಸ್ವಲ್ಪ ಹೊತ್ತು ನಿಲ್ಲಿ, ಆಮೇಲೆ ಬಲ ಹೊರಳೆಯಿಂದ ಬಿಡಿ. ಮೊದಲೇ ಬಿಡಲಿಕ್ಕೆ ಹೋದರೆ ಸಮಸ್ಯೆ ಆಗುತ್ತೆ, ಮೊದಲು ತೆಗೆದುಕೊಳ್ಳಿ. ಮೊದಲು ತೆಗೆದುಕೊಂಡ್ರೆ ನೀವು ಬಿಡ್ಬೋದು ಅಲ್ವಾ. ಮೊದಲು ಅಂದರೆ ತಕ್ಷಣ ನೀವು ಹೆಬ್ಬೆರಳನ್ನು ಬಲಗಡೆಯ ಹೊರಳೆ ಮೇಲೆ ಇಡಬೇಕು, ಏಕಾಗ್ರತೆ ಇರಬೇಕು. ನೀವೇನು ತೆಗೆದುಕೊಳ್ತಿದ್ದೀರಿ, ಎಷ್ಟೊತ್ತು ತೆಗೆದುಕೊಳ್ತಿದ್ದೀರಿ, ಮತ್ತು ಎಲ್ಲಿ ಕುಂಭಕ ನಿಲ್ಲಿಸಿದ್ರಿ ಮತ್ತು ಹೊರಗಡೆ ಹಾಕಿದ್ರಿ, ಈ ಪ್ರಕ್ರಿಯೆ ಅತ್ಯಂತ ಪ್ರಜ್ಞಾವಂತಿಕ ಸ್ಥಿತಿಯಲ್ಲಿ ನಡೀಬೇಕು, ಅತ್ಯಂತ ಜಾಗೃತ ಸ್ಥಿತಿಯಲ್ಲಿ ನಡೀಬೇಕು. ನಿಮ್ಮ ಪಾಡಿಗೆ ಇಲ್ಲಿ ಮಾಡಿ ಅಲ್ಲಿ ಸೀರಿಯಲ್ ನೋಡ್ತಿರೋದಲ್ಲ, ಒಂದು ವೇಳೆ ಸುಮ್ಮನೆ ಉದಾಹರಣೆ ಹೇಳಿದೆ ಅಷ್ಟೇ. ತೆಗೆದುಕೊಳ್ಬೇಕು, ಬಿಡಬೇಕು, ಇದನ್ನು ಮಾಡಬೇಕು. ನೀವು ಪ್ರತಿದಿನ ತರಗತಿಗೆ ಬರುವ ಮುಂಚೆ ಒಂದು 5 ನಿಮಿಷ ಅಥವಾ ತರಗತಿ ಆದಮೇಲೆ ಒಂದು 10 ನಿಮಿಷ ಮಾಡಲಿಕ್ಕೆ ಸಾಧ್ಯ ಆದರೆ ನಿಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಾಗುತ್ತೆ, ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅಲ್ವಾ. ಇದು ಒಂದು ರೀತಿಯ ಪ್ರಾಣಾಯಾಮ. ಅಂದರೆ ಅದೊಂದು ಯಜ್ಞ. ಭಗವಂತ ಪ್ರಸನ್ನನಾಗಿ ನಮಗೆ ಏಕಾಗ್ರತೆಯನ್ನು ಕೊಟ್ಟು ನನ್ನ ಸಾಧನೆಯನ್ನು ಮುಂದುವರಿಸಲು ಸಹಕರಿಸಲಿ ಎನ್ನುವ ಅನುಸಂಧಾನದಿಂದ ಮಾಡುವ ಉಸಿರಾಟದ ಯಜ್ಞ ಅಲ್ವಾ ಇದು. ನೋಡಿ, ನಾವು ಸಾಧನೆ ಮಾಡಬೇಕು ಅಂದರೆ ಭಗವಂತ ನಮಗೆ ಆಯಸ್ಸಿರಬೇಕಲ್ವ, ಅದಕ್ಕೆ ಇದೊಂದು ಅದ್ಭುತವಾದ ಮಾರ್ಗ. ಉಸಿರಾಟ ಚೆನ್ನಾಗಿ, ಎಲ್ಲಿ ನೀವು ಪ್ರಾಣಾಯಾಮ ದಿನಗಟ್ಟಲೆ ಮಾಡಿಬಿಟ್ಟು ಹೋಗಲ್ಲಿ ಬೀಡಿ ಸಿಗರೇಟು ಅಥವಾ ಕೆಟ್ಟ ತಿಂದ್ಕೊಂಡು ಬಂದರೆ ಆಯಸ್ಸು, ನಾನು ಪ್ರಾಣಾಯಾಮ ಮಾಡ್ತೀನಿ ಯಾಕೆ ನಾನು ಬದುಕಲಿಲ್ಲ ಅಂದರೆ, ಅರೆ ಇಲ್ಲಿ ಪ್ರಾಣಾಯಾಮ ಮಾಡೋದು ಅಲ್ಲಿ ಹೋಗಿ ಕೆಟ್ಟ ಚಟಗಳಲ್ಲಿ ಭಾಗಿಯಾದರೆ ಅದು ಹಂಗಾಗಲ್ಲ ಅಲ್ವಾ. ಈ ಕಡೆ ನೀರು ತುಂಬೋದು, ಕೆಳಗಡೆ ಮಡಿಕೆ ತೂತ ಮಾಡೋದು ಎಲ್ಲಿ? ಅಯ್ಯೋ ನಾನು ನೀರು ಹೋಯ್ತಿದ್ದೀನಿ ಯಾಕೆ ತುಂಬ್ತಾ ಇಲ್ಲ ಅಂದರೆ, ತೂತ ಮಾಡಿದೆಯಲ್ಲಪ್ಪ. ಹಾಗಾಗಿ ಈ ಪ್ರಾಣಾಯಾಮವನ್ನು ನಿಮ್ಮ ದಿನನಿತ್ಯದ ಬದುಕಲ್ಲಿ, ಅದು ಇವಾಗಲೇ ಮಾಡಬೇಕು ಆವಾಗಲೇ ಮಾಡಬೇಕು ಅಂತಿಲ್ಲ, ನಿಮಗೆ ಯಾವಾಗ ಯಾಕೋ ಮನಸ್ಸಿಗೆ ಬೇಜಾರು ಅನಿಸಿದಾಗ ಭಗವಂತನನ್ನ ಸ್ಮರಣೆಗೆ ತಂದುಕೊಂಡು ನಿಮ್ಮ ಉಸಿರಾಟದೊಳಗಡೆ ಇಳಿದು ಬಿಡಿ ಅಷ್ಟೇ. ಜಗತ್ತು ಮರೆತು ಬಿಡಬೇಕು, ಯಾಕಂದರೆ ಆ ಸಮಯದಲ್ಲಿ ಇನ್ಹೇಲ್ ಎಕ್ಸೇಲ್ ಅರ್ಥಾತ್
ರೇಚಕ, ಪೂರಕ, ಕುಂಭಕ, ಈ ಪ್ರಕ್ರಿಯೆ ಇದೆಯಲ್ಲ, ನಿಮಗೆ ಒಂದು ಧನಾತ್ಮಕ ಶಕ್ತಿಯನ್ನು ಕೊಡುತ್ತೆ. ಯಾಕಂದರೆ ಉಸಿರಾಟ ಚೆನ್ನಾಗಿ ಆದಾಗ ಮನುಷ್ಯ ಉತ್ಸಾಹದಿಂದ ಇರ್ತಾನೆ. ಇದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ಇನ್ನು 30ನೇ ಶ್ಲೋಕಕ್ಕೆ ಬಂದರೆ ಅಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಅಪರೇ ನಿಯತ ಆಹಾರಃ ಪ್ರಾಣಾನ್ ಪ್ರಾಣೇಷು ಜೂಹತಿ ಸರ್ವೇ ಅಪಿ ಏತೇ ಯಜ್ಞವಿದಃ ಯಜ್ಞಕ್ಷಪಿತ ಕಲ್ಮಷಃ. ಇನ್ನೊಮ್ಮೆ ಹೇಳ್ತೀನಿ, ಅಂದರೆ ಅದರ ಅರ್ಥವನ್ನು ಬಿಡಿಸಿ ಹೇಳೋಕ್ಕಿಂತ ಮುಂಚೆ, ಅಪರೇ ನಿಯತ ಆಹಾರಾಹ ಪ್ರಾಣಾನ್ ಪ್ರಾಣೇಶು ಜೂಹತಿ ಸರ್ವೇ ಅಪಿ ಏತೇ ಯಜ್ಞವಿದಃ ಯಜ್ಞಕ್ಷಪಿತ ಕಲ್ಮಷಃ. ಅಂದರೆ ಇಲ್ಲೂ ಕೂಡ ಕೃಷ್ಣ ಈ ಯಜ್ಞದ ಬಗ್ಗೆ ವಿಚಾರವನ್ನು ಮುಂದುವರಿಸ್ತಿದ್ದಾನೆ. ಕೆಲವರು ಆಹಾರ ನಿಯಂತ್ರಣಗೊಳಿಸಿ ಇಂದ್ರಿಯ ಚಪಲವನ್ನು ಕಡಿಮೆ ಮಾಡಿಕೊಂಡು ಸಾಧನೆ ಮಾಡ್ತಾರೆ. ಅಂದರೆ ನಾಲ್ಗೆ ಚಪಲವನ್ನು ಕಡಿಮೆ ಮಾಡಿಕೊಳ್ಳೋದು ಕೂಡ ಅಧ್ಯಾತ್ಮದ ಒಂದು ಭಾಗ. ನಿಮಗಿಷ್ಟವಾದದ್ದನ್ನು ತಿನ್ನಬೇಡಿ ಅಂತ ನಾನು ಹೇಳಲ್ಲ, ಅತಿಯಾಗಬಾರದು. ಯಾವುದು ಅತಿಯಾಗುತ್ತೋ ಅದು ವಿಷ. ಅದು ಪ್ರೀತಿಯಾಗಿರ್ಬೋದು, ಆಹಾರ ಆಗಿರ್ಬೋದು, ನಗು ಆಗಿರ್ಬೋದು, ಅಳು ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಮಿತಿ ಇರುತ್ತೆ. ಈಗ ಒಬ್ಬ ರೈತ ಕೂಡ ಹೊಲದಲ್ಲಿ ಬಿತ್ತನೆ ಮಾಡಬೇಕಾದ್ರೆ ಅಯ್ಯೋ ನಂಗೆ ತುಂಬ ಬೆಳೆ ಬೇಕು ಅಂತ ತುಂಬ ದಟ್ಟವಾಗಿ ಬಿತ್ತನೆ ಮಾಡಿಬಿಟ್ರೆ ಅವನು ಕಳ್ಕೊಂಡ. ಅಂದರೆ ಹದವಾಗಿರಬೇಕು, ಹೆಚ್ಚು ಬೀಜ ಹಾಕ್ಬಿಟ್ರೆ ನನಗೆ ಹೆಚ್ಚು ಫಸಲು ಬಂದ್ಬಿಡುತ್ತೆ ಅನ್ನೋದು ಸುಳ್ಳು, ಹೌದಲ್ವಾ? ಹಾಗೆ ಮನುಷ್ಯ ಕೂಡ ಆಹಾರವನ್ನು ಹಿತಮಿತಗೊಳಿಸ್ಕೊಂಡು ದಿವಸಕ್ಕೊಂದೇ ಬಾರಿ ಊಟ ಮಾಡೋ ಥರ ಏನೋ ನಿರ್ಧಾರ ಮಾಡ್ತಾನೆ, ಇಂದ್ರಿಯ ಚಪಲಗಳನ್ನು ಕಡಿಮೆ ಮಾಡಿಕೊಳ್ತಾನೆ. ಅಂದರೆ ಸಾಧನೆ ಮಾಡಲಿಕ್ಕೆ ಇವೆಲ್ಲ ಬೇಕು ಅಂತ. ಹಾಗಂತ ಒಂದು ದಿವಸಕ್ಕೊಮ್ಮೆ ಊಟ ಮಾಡಿ ಅಂತಲ್ಲ, 3 ಸಾರಿ ಚೆನ್ನಾಗಿ ಊಟ ಮಾಡಿ, ಏನು ತೊಂದರೆ ಇಲ್ಲ. ಆದರೆ ಆಹಾರ ನಿಯಂತ್ರಣ ಅಂದರೆ ಹೆಚ್ಚು ಆಹಾರ ಸೇವಿಸದೇ ಇರುವುದು, ಉಪ್ಪು ಹುಳಿ ಖಾರ ಕಡಿಮೆ ತಿನ್ನುವುದು ಇತ್ಯಾದಿ. ಆಹಾರ ನಿಯಂತ್ರಣ ಅಂದರೆ ನೀವು ಕಡಿಮೆ ಸಾರಿ ಊಟ ಮಾಡೋದು ಅಂತ ಅಲ್ಲ, ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವಿಸದೇ ಇರುವುದು. ಅಯ್ಯೋ ಮನೆಯಲ್ಲಿ ತುಂಬ ದವಸ ಧಾನ್ಯ ಐತೆ ಅಂತ ಒಂದೇ ಸಾರಿ ಒಂದು ಮಂಕರಿ ಉಣ್ಣೋಕ್ಕಾಗುತ್ತೆ? ಇಲ್ಲ ತಾನೆ. ಈ ಚಪಲಗಳಂಗೆ ಮಾಡಿಬಿಡ್ತಾವೆ, ಅಯ್ಯೋ ನನ್ನ ಇಷ್ಟವಾದ ಊಟ ಸಿಕ್ಬಿಟ್ಟಿದೆ ಅಂತ ಹೆಂಗೆ ತಿಂತಾರೆ? ಆಮೇಲೆ ಅದೇ ಮನಸ್ಥಿತಿ, ಕೂತ್ಕೊಳ್ಳೋಕಾಲ ಎದ್ದೋಳಕಾಲ ಹಂಗೆ ಮಾಡ್ಕೊಂಬಿಡ್ತಾರೆ. ಅದು ಹಂಗೆ, ಅಯ್ಯೋ ಇಷ್ಟಪಟ್ಟಿದ್ದು ಅದೇ ಊಟದ ವಿಚಾರ ಅಲ್ಲ, ಯಾವುದೇ ಆಗಿರ್ಬೋದು. ಅಯ್ಯೋ ನಾನು ಇಷ್ಟಪಟ್ಟವರು ನನ್ನ ಎದುರುಗಡೆ ಬಂದುಬಿಟ್ರು ಅಂತ ತುಂಬ ಸೇವೆ ಮಾಡಲಿಕ್ಕೂ ಕಡಿ ಕೆಟ್ಟವರಾದವರಿದ್ದಾರೆ, ತುಂಬ ಊಟ ಮಾಡಿ ಕಡಿಗೆ ಆರೋಗ್ಯ ಕೆಡಿಸ್ಕೊಂಡಿದ್ದಾರೆ, ತುಂಬ ಸ್ಪೀಡಾಗಿ ಹೋಗಿ ಹೆಣವಾದವರಿದ್ದ, ಈ ತುಂಬ ಅನ್ನೋದಿದೆಯಲ್ಲ, ಇದು ಅಗತ್ಯಕ್ಕೆ ಮೀರಿದ್ದನ್ನು ಸೂಚಿಸ್ತಾ ಇದೆ, ಅದು ಬೇಡ. ಭಗವಂತನನ್ನು ಹೊರತುಪಡಿಸಿ ಅಥವಾ ಭಗವಂತನ ಸ್ವರೂಪಿಗಳನ್ನು ಅಥವಾ ನಿಮ್ಮ ತಂದೆ ತಾಯಿಗಳನ್ನು ಅಥವಾ ನಿಮ್ಮ ಗುರು ಹಿರಿಯರನ್ನು ಅಥವಾ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಪ್ರೀತಿಪಾತ್ರ ಅವರನ್ನು ಹೊರತುಪಡಿಸಿ ಅಥವಾ ಅವರನ್ನೂ ಕೂಡ ಅತಿ ಅಂತ ಬೇಡ, ಅತಿ ಬೇಡ. ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು, ಅದು ಯಾವುದೇ ಆಗಿರ್ಬೋದು, ಮಕ್ಕಳು, ಮರಿ, ಗಂಡ, ಯಾವುದೇ ಆಗಿರ್ಬೋದು. ಪ್ರೀತಿ ಕೊಡಿ. ಒಂದಿವ್ಸ ನೀವು ಹೊರಡೋರಿದ್ದೀರಿ, ಅವರನ್ನ ತುಂಬ ಹಚ್ಕೊಳ್ಳೋ ಥರ ಮಾಡಿ ಒಂದಿವ್ಸ ನೀವು ಹೋದ ಮೇಲೆ ಯಾಕೆ ಅವ್ರಿಗೆ ಕಣ್ಣೀರು ಕೊಡ್ತೀರಿ? ಅವ್ರಿಗೂ ಅನಿಸ್ಬೇಕು, ಅಯ್ಯೋ ನನ್ನ ಹೆಂಡತಿ ಕೂಡ ತುಂಬ ಹಿತಮಿತವಾಗಿದ್ದಾಳೆ, ನಾನು ಹಂಗೆ ಇರೋಣ ಬಿಡಪ್ಪ, ಅಥವಾ ನನ್ನ ಗಂಡ ಹಿಂಗಿದ್ದ ನಾನು ಹಂಗೆ ಇರೋಣ ಬಿಡಪ್ಪ. ಆದರೆ ನಾವು ಸ್ವಲ್ಪ ವೈರಾಗಿಗಳಾಗಿ ವರ್ತಿಸಿದ್ರೆ ಅವರು ನಮ್ಮ ಜೊತೆ ಹಾಗೆ ಇರ್ತಾರೆ. ಇಲ್ಲ ತುಂಬ ಹಚ್ಕೊಳ್ಳೋ ಥರ ಮಾಡಿಬಿಟ್ಟು ಒಂದಿವ್ಸ ಎಲ್ಲೋ ಹೋದರೆ ಆಮೇಲೆ ಅವರು ಜೀವನ ಪೂರ್ತಿ ಡಿಪ್ರೆಷನ್ಗೆ ಹೋಗಿ ಅವರು ನಿಮ್ಮ ಹಿಂದೆಲೇ ಬರ್ತಾರೆ. ಅಂದರೆ ಅವ್ರು ಹಂಗೆ ಬರಲಿಕ್ಕೆ ನೀವೇ ಕಾರಣ ಆದ್ರಿ ಅಂತ. ನೋಡಿ, ಪ್ರೀತಿಯೂ ಕೂಡ ಶಾಪವೇ ಆಗಿಬಿಡುತ್ತೆ. ಇರಲಿ, ಈಗ ಆಹಾರ ನಿಯಂತ್ರಣ ಅಂದರೆ ಏನು ಅಂತ ಕೃಷ್ಣ ಹೇಳ್ತಿದ್ದಾನೆ. ಅಂದರೆ ಆಹಾರ ಸೇವಿಸದೇ ಇರೋದು ಆಹಾರ ನಿಯಂತ್ರಣ ಅಲ್ಲ. ಆಹಾರ ನಿಯಂತ್ರಣ ಮಾಡಪ್ಪ ಅಂದ್ರೆ ಅರ್ಥ ಊಟ ಮಾಡಲೇಬೇಡ ಅಂತ ಅಲ್ಲ, ಅತಿಯಾದ ಆಹಾರ ಸೇವಿಸದೇ ಇರೋದು, ಉಪ್ಪು ಹುಳಿ ಖಾರ ಕಡಿಮೆ ತಿನ್ನೋದು. ನೋಡಿ, ಕೃಷ್ಣ ತಿನ್ನಲೇಬೇಡಿ ಅಂತ ಹೇಳ್ತಿಲ್ಲ, ಕಡಿಮೆ ಅಂತ ಹೇಳ್ತಿದ್ದಾನೆ. ಉಪ್ಪು ಹುಳಿ ಖಾರ ತಿನ್ನೋದರಿಂದ ಆಧ್ಯಾತ್ಮಕ್ಕೆ ಹಾನಿಯಾಗುತ್ತಾ ಅಥವಾ ನಾನು ನನಗಿಷ್ಟವಾದ ಅದು ಯಾರಿಗೊಬ್ಬರಿಗೆ ನಾನ್ ವೆಜ್ ತಿನ್ನೋಕೆ ಇಷ್ಟ ಇರುತ್ತೆ, ಖಾರ ತಿನ್ನೋಕೆ ಇಷ್ಟ ಇರುತ್ತೆ, ಇನ್ನೊಬ್ರಿಗೆ ಅದನ್ನು ತಿನ್ನೋದು ನನ್ನ ಆಧ್ಯಾತ್ಮ ಇದಾಗ ಏನೂ ಆಗಲ್ಲ. ಆದರೆ ಅತಿ ಬೇಡ, ಅದೊಬ್ಬರು ಇನ್ನೊಬ್ಬರಿಗೆ ಹಿಂಸೆ ಕೊಡುವ ಬುದ್ಧಿ ಬೇಡ. ಮತ್ತು ನಿನ್ನ ಆಹಾರದ ವಿಚಾರಕ್ಕೆ ಬಂದರೆ ನೀನೇನಾದರೂ ತಿನ್ನು, ನಿನ್ನ ಇಷ್ಟ. ಅದು ಹೇಳ್ತಾರಲ್ಲ, ನೋಟ ಪರಾರಿಚ್ಛೆ ಊಟ ತನ್ನಿಚ್ಛೆ,
ಊಟ ನಾನು ಇದನ್ನೇ ಮಾಡು ಅದನ್ನೇ ಮಾಡು, ನಾನು ಹೇಳಲ್ಲ, ನನ್ನ ಸಿದ್ಧಾಂತ ಅದಲ್ಲ. ನಿನಗೇನಿಷ್ಟನೋ ಅದನ್ನು ಊಟ ಮಾಡಯ್ಯ, ಏನು ತೊಂದರೆ ಇಲ್ಲ. ಆದರೆ ಉಪ್ಪು ಹುಳಿ ಖಾರ ಕಡಿಮೆ ಇರಬೇಕು. ತಿಂದೇ ಹೋದರೂ ಏನು ತೊಂದರೆ ಇಲ್ಲ, ಬಟ್ ನಿಮಗೆ ಕಡಿಮೆ ಇರಲಿ ಅಂತ ನಾನು ಹೇಳ್ತೀನಿ. ಇದರಿಂದ ಇಂದ್ರಿಯದ ಸೆಳೆತಗಳು ಕಡಿಮೆ ಆಗುತ್ತವೆ. ಈ ಉಪ್ಪು ಖಾರ ಹುಳಿ ಜಾಸ್ತಿ ತಿನ್ನೋರಿಗೆ ಮಾತ್ರ ಕೋಪನ ಇಲ್ಲ, ಕೋಪ ಎಲ್ಲರಿಗೂ ಇರುತ್ತೆ. ಅದು ಉಪ್ಪು ಹುಳಿ ಖಾರ ತಿನ್ನೋದ್ರಿಂದ ಮಾತ್ರ ಅಂದ ಹಾಗಾದರೆ ನಮ್ಮ ಋಷಿ ಮುನಿಗಳು ಕೋಪವನ್ನು ಶಾಪ ಯಾಕೆ ಕೊಡ್ತಾ ಇದ್ರು ಅಲ್ವಾ? ಅದು ಉಪ್ಪು ಹುಳಿ ಖಾರ ತಿನ್ನೋದ್ರಿಂದ ಬರುತ್ತೆ. ಇಂದ್ರಿಯಗಳಿಗೆ ಸ್ವಲ್ಪ ಸೆಳೆತ ಜಾಸ್ತಿ ಅಂದರೆ ಕೋಪ ಬರೋದು ಇವೆಲ್ಲ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು. ಬಟ್ ತಿಂದಿದ್ದಕ್ಕೆ ಕೋಪ ಬಂತು ಅಂತಲ್ಲ, ತಿನ್ನಿ, ಕಡಿಮೆ ತಿನ್ನಿ, ಉಪ್ಪು ಹುಳಿ ಖಾರವನ್ನು ಕಡಿಮೆ ತಿನ್ನಿ. ಇದರ ಪರಿಣಾಮವಾಗಿ ಅಂದರೆ ನಾವೇನಾದರೂ ಜಾಸ್ತಿ ತಿಂದರೆ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹೀಗೆ ಆಹಾರ ನಿಯಂತ್ರಣ ಮೂಲಕ ಸಾಧನೆ ಮಾಡೋದು ಒಂದು ಯಜ್ಞ. ನೋಡಿ, ನಾವು ಅಗ್ನಿ ಸಾಕ್ಷಿಯಾಗಿ ಮಾಡುವ ಯಜ್ಞ ಮಾತ್ರ ಯಜ್ಞ ಅಂದ್ಕೊಂಡಿದ್ದೋ, ಎಷ್ಟೊಂದು ಯಜ್ಞ ಇದೆ. ಈ ಮುಂಚೆ ನೋಡಿದ್ದು ಪ್ರಾಣಶಕ್ತಿ ಪ್ರಾಣಾಯಾಮ, ಅದು ಒಂದು ಯಜ್ಞ. ಈಗ ಕೃಷ್ಣ ಹೇಳ್ತಿದ್ದಾನೆ ಆಹಾರವನ್ನು ನಿಯಂತ್ರಣ ಮಾಡಿ ಉಪ್ಪು ಹುಳಿ ಖಾರವನ್ನು ಕಡಿಮೆ ತಿಂದು ಸ್ವಲ್ಪ ಅದರಲ್ಲೂ ನಿಯಂತ್ರಣ ಮಾಡೋದು, ಚಪಲವನ್ನು ಕಡಿಮೆ ಮಾಡಿಕೊಳ್ಳೋದು, ಇಂದ್ರಿಯ ಚಪಲವನ್ನು ಕಡಿಮೆ ಮಾಡಿಕೊಳ್ಳೋದು, ನಾಲಿಗೆ ಚಪಲವನ್ನು ಕಡಿಮೆ ಮಾಡಿಕೊಳ್ಳೋದು, ಇದೂ ಕೂಡ ಯಜ್ಞವೇ ಅಂತ ಕೃಷ್ಣ ಹೇಳ್ತಿದ್ದಾನೆ. ನೋಡಿ, ಈ ಕಾರಣಕ್ಕಾಗಿ ನಮ್ಮಲ್ಲಿ ಅನೇಕ ಹಬ್ಬ ಹರಿದಿನಗಳಲ್ಲಿ ಏಕಾದಶಿ ದಿನ ಉಪವಾಸ ಪದ್ಧತಿ ಸಾಮಾಜಿಕವಾಗಿ ನಡೆದು ಬಂತು. ಈಗ ಕಡಿಮೆ ತಿನ್ನಿ ಜಾಸ್ತಿ ತಿನ್ನಿ ಅನ್ನೋದಕ್ಕಿಂತ ಇಲ್ಲಪ್ಪ ಆ ದಿನ ನೀವು ಉಪವಾಸ ಇದ್ದು ಬಿಡಿ ಅಂದರೆ ಮುಗಿದೋಯ್ತು. ಈ ಕಾರಣಕ್ಕೆ ಉಪವಾಸಗಳು ಹಬ್ಬದ ದಿನ ನಡ್ಕೊಂಡು ಬಂದು ಇದರ ಕನಿಷ್ಠ ಅಂದರೆ ಒಂದು ದಿನವಾದರೂ ಆ ಉಪವಾಸ ದಿನವಾದರೂ ಮನಸ್ಸು ಸ್ವಚ್ಛವಾಗಿ ಭಗವಂತನ ಉಪಾಸನೆಯಲ್ಲಿ ತೊಡಗಲಿ ಅನ್ನೋದು ಇದರ ಹಿಂದೆ ಇರುವ ಕಾರಣ. ಉಪವಾಸ ಅಂದರೆ ಹಾಗೆ ಇರಬೇಕು ಅಂದರೆ ಆ ಒಂದು ದಿನ ಆದರೂ ಇವನು ಸ್ವಲ್ಪ ಚಪಲಗಳಿಂದ ದೂರ ಇದ್ದು ಹಸಿದುಕೊಂಡಿದ್ದು ಅಂತ ಅಲ್ಲ, ಏನೇನೋ ತಿಂದು ಮನಸ್ಸನ್ನು ಕೆಡಿಸಿಕೊಂಡು ದೇವರನ್ನು ಧ್ಯಾನ ಮಾಡೋದಕ್ಕಿಂತ ಸ್ವಲ್ಪ ಮನಸ್ಸು ದೇಹ ಎಲ್ಲವೂ ಪರಿಶುದ್ಧತೆಯಿಂದ ಈ ದಿನವಾದರೂ ಭಗವಂತನ ಸಮೀಪ ಇರಲಿ ಅನ್ನೋ ಕಾರಣಕ್ಕೆ ಉಪವಾಸವನ್ನು ತಂದರು. ಉಪ ಆವಾಸ ಅಂದರೆ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಅವನಿಗೆ ಹಸಿವೂ ಆಗಬಾರ್ದು ಅಥವಾ ಹೊಟ್ಟೆ ಹಸಿದಿದೆ ಅಂತ ನೆನಪೂ ಆಗಬಾರ್ದು, ಅದು ಉಪವಾಸ. ಯಾರೋ ನಮ್ಮ ಗುರುಗಳು ಹೇಳ್ತಾ ಇದ್ರು ಉಪವಾಸ ಹೆಂಗಿದ್ದಾವೆ ಇವತ್ತು ಅಂದರೆ, ಅಯ್ಯೋ ನಾನು ಇವತ್ತು ಉಪವಾಸ ಇದ್ದೀನಿ ಕಣ್ರಪ್ಪ, ಏ ಕಡಲಪುರಿ ತಂಬರು, ಏ ಎಳ್ಳೀರು ತಂಬರು, ಅರೆ ಇವನಿಗೆ ಆ ಊಟದ ಬಗ್ಗೆ ನೆನಪೇ ಆಗಬಾರ್ದು, ಅದು ಉಪವಾಸ. ಅವನು ಮಾತಿತ್ತಿದ್ರೆ ಭಗವಂತನ ಚಿಂತನೆ ಏನ್ತಿರಬೇಕು, ಇಲ್ಲ ನಾನು ಉಪವಾಸ ಇದ್ದೀನಿ, ಏ ನಾಳೆ ಬೆಳಗ್ಗೆ ನಾನು ಉಪವಾಸ ಇದ್ದೀನಿ, ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ನನಗಿರಬೇ. ಊಟದ ಬಗ್ಗೆ ಊಟ ಬಿಟ್ಟಿದ್ದೀಯ ಬಟ್ ಊಟದ ಬಗ್ಗೆ ಯೋಚನೆ ಮಾಡ್ತಿದ್ದೀಯ, ನಾನು ಉಪವಾಸ ಆಗಲಿಕ್ಕಿಲ್ಲ ಅಂತ. ಏ ಉಪವಾಸ ಇದ್ದೀನಯ್ಯ, ನಾಳೆಗೆ ಏನು ತಿನ್ನಬೇಕು, ಏ ಎಳ್ಳೀರು ತಾಮರು, ಕಡಲೆಪುರಿ ತಾಮರು, ಹಣ್ಣು ತಾಮರು, ನಾನು ಅಂದ್ಕೊಂಡಿದ್ದೀನಿ ಅದು ಉಪವಾಸ ಅಂತ. ಬಟ್ ನಾನು ಆಹಾರದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ಉಪವಾಸ ಅಂದರೆ ಹಾಗೆ ಭಗವಂತನ ಹತ್ತಿರ ಕುಳಿತು ಭಗವಂತನನ್ನು ಸ್ಮರಿಸುತ್ತಾ ನಮ್ಮ ಹಸಿವು ನಮಗೆ ನೆನಪಾಗಬಾರದು ಅಂತ. ನೋಡಿ, ಇದೊಂದು ಒಂದು ರೀತಿಯ ಯಜ್ಞ. ಆಹಾರವನ್ನು ನಿಯಂತ್ರಣ ಮಾಡೋದು ಒಂದು ರೀತಿ ಯಜ್ಞ. ಆಯಿತಾ? ಈ ವಿಚಾರವಾಗಿನ್ನೂ ಅನೇಕವಾದ ಸಂಗತಿಗಳು ಇದೇ ಶ್ಲೋಕ ಅಂದರೆ 30ನೇ ಶ್ಲೋಕದ ಇನ್ನೂ ಕೂಡ ವಿಚಾರ ಇದೆ, ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಸಮಯ ಆಯಿತು, ನಿಮ್ಮೆಲ್ಲರಿಗೂ ಶುಭವಾಗಲಿ, ಕೃಷ್ಣನ ಅನುಗ್ರಹ ಸಿಗಲಿ.